ಅದೆಲ್ಲಿಂದ ತಪ್ಪಿಸಿಕೊಂಡು ಬಂದಿತೋ ಆ ಗುಬ್ಬಿ ಮರಿ. ಅದ್ಯಾವ ಗುಬ್ಬಿಯ ಗೂಡಿನಿಂದ ಇನ್ನೂ ಹಾರಲು ಬಾರದೆ ಹಾರಿ ಬಂದಿತೋ ಆ ಪುಟ್ಟ ಮರಿ ಗೊತ್ತಿಲ್ಲ. ಆ ಗುಬ್ಬಿ ಮರಿಯನ್ನು ನೋಡಿದ ಮಕ್ಕಳ ಮುಖದಲ್ಲಿ ಮಾತ್ರ ಅದೇನು ಖುಷಿ, ಅದೇನು ಸಂತೋಷ. ಅದನ್ನು ಬೆಕ್ಕು ನಾಯಿಗೆ ಆಹಾರವಾಗುವ ಮುನ್ನ ಅದನ್ನು ಸಂರಕ್ಷಿಸಿ ಅದರೊಂದಿಗೆ ಆಟವಾಡಿದ್ದೇ ಆಡಿದ್ದು. ಅದಕ್ಕೆ ಮುತ್ತು ಕೊಟ್ಟಿದ್ದೇ ಕೊಟ್ಟಿದ್ದು, ಭುಜ ಬೆರಳು ಕೈ ಮೇಲೆ ಕೂರಿಸಿಕೊಂಡು ಎಲ್ಲಿಲ್ಲದ ಸಂಭ್ರಮ ಪಟ್ಟಿದ್ದೇ ಪಟ್ಟಿದ್ದು. ಹೌದು, ಕೊಪ್ಪಳದ 21ನೇ ವಾರ್ಡಿನ ಬಡಾವಣೆಯ ಗಿಡವೊಂದರಲ್ಲಿ ಗುಬ್ಬಿ ಮರಿ ತಪ್ಪಿಸಿಕೊಂಡು ಬಂದಿತ್ತು. ಅಲ್ಲಿಯೇ ಆಟವಾಡುತ್ತಿದ್ದ ಮಕ್ಕಳ ಹತ್ತಿರ ಬಂದು ನಿಂತಿದೆ. ಅದನ್ನು ಎತ್ತಿಕೊಂಡ ಮಕ್ಕಳು ಒಂದಷ್ಟು ನೀರು ಕಾಳು ಹಾಕಿದ್ದಾರೆ ಅಷ್ಟೆ. ಇನ್ನು ಗುಬ್ಬಿ ಮರಿ ನಿರ್ಭಯವಾಗಿ ಎಲ್ಲರೊಂದಿಗೆ ಬೆರೆತು ಚಿವು ಚಿವು ಅಂತ ಆಟವಾಡಿದೆ. ಗಿಡದಲ್ಲಿ ಬಿಟ್ಟರು ಹೋಗದೆ ಕೆಲ ಕಾಲ ಮಕ್ಕಳೊಂದಿಗೆ ಆಡಿದ್ದು ನಿಜಕ್ಕೂ ಅಚ್ಚರಿ. ನಂತರ ಮಕ್ಕಳೆಲ್ಲ ಸೇರಿ ಬಡಾವಣೆಯಲ್ಲಿಯೇ ಗಿಡಗಳಿಗೆ ಇದ್ದ ಗೂಡೊಂದರಲ್ಲಿ ಬಿಟ್ಟು ಬಂದಿದ್ದು ವಿಶೇಷವಾಗಿತ್ತು.